ಹಲೋ ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್ ನಾನು ಯಾವುದೇ ಹಾಡು ಗೀಡು ಆಡುವುದಿಲ್ಲ ನಾನು ಯಾವುದೇ ಹಾಡು ಗೀಡು ಆಡುವುದಿಲ್ಲ ನನ್ನ ಬಳಿ ಹಣಗಿಣ ಏನೂ ಇಲ್ಲ ನನ್ನ ಬಳಿ ಹಣಗಿಣ ಏನೂ ಇಲ್ಲ ನಿನಗೆ ಕೆಲಸ ಬೊಗಸೆ ಏನೂ ಇಲ್ವೇ ನಿನಗೆ ಕೆಲಸ ಬೊಗಸೆ ಏನೂ ಇಲ್ವೇ ಈ ಓದು ಗೀದು ನನ್ನಿಂದ ಆಗದು ಈ ಓದುಗಿದು ನನ್ನಿಂದ ಆಗದು ಇಂತಹ ಒಂದು ಪದಗಳನ್ನ ಮಾತನಾಡಬೇಕು ಅಂತಂದರೆ ಒಂದು ಸ್ಟ್ರಕ್ಚರನ್ನು ಯೂಸ್ ಮಾಡಬೇಕು ಅದು ಯಾವುದು ಅಂತಂದರೆ ಆರ್ ಸಮ್ಥಿಂಗ್ ಇಂಥ ಸ್ಟ್ರಕ್ಚರನ್ನು ಬಳಕೆ ಮಾಡಿ ಏನು ಮಾಡ್ತೀರ ಅಂದರೆ ಇಂಥ ಪದಗಳನ್ನ ಅನೇಕ ಮಾತನಾಡೋದು ಮತ್ತು ಬರೀಬೋದು ರೈಟ್ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ನಾನು ಯಾವುದೇ ಹಾಡು ಗೀಡು ಆಡುವುದಿಲ್ಲ ನಾನು ಯಾವುದೇ ಹಾಡು ಗೀಡು ಆಡುವುದಿಲ್ಲ ಐ ವಿಲ್ ನಾಟ್ ಸಿಂಗ್ ಎನಿ ಸಾಂಗ್ ಆರ್ ಸಮ್ಥಿಂಗ್ ಐ ವಿಲ್ ನಾಟ್ ಸಿಂಗ್ ಎನಿ ಸಾಂಗ್ ಆರ್ ಸಮ್ಥಿಂಗ್ ನನ್ನ ಬಳಿ ಹಣಗಿಣ ಏನೂ ಇಲ್ಲ ನನ್ನ ಬಳಿ ಹಣಗಿಣ ಏನೂ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಮನಿ ಆರ್ ಸಮ್ಥಿಂಗ್ ಐ ಡೋಂಟ್ ಹ್ಯಾವ್ ಎನಿ ಮನಿ ಆರ್ ಸಮ್ಥಿಂಗ್ ನಿನಗೆ ಕೆಲಸ ಬೊಗಸೆ ಏನಿಲ್ವೇ ನಿನಗೆ ಕೆಲಸ ಬೊಗಸೆ ಏನಿಲ್ವೇ ಡೋಂಟ್ ಯು ಹ್ಯಾವ್ ಎನಿ ವರ್ಕ್ ಆರ್ ಸಮ್ಥಿಂಗ್ ಡೋಂಟ್ ಯು ಹ್ಯಾವ್ ಎನಿ ವರ್ಕ್ ಆರ್ ಸಮ್ಥಿಂಗ್ ಈ ಓದುಗೀದು ನನ್ನಿಂದ ಆಗದು ಈ ಓದುಗೀದು ನನ್ನಿಂದ ಆಗದು ದಿಸ್ ಸ್ಟಡಿ ಆ್ಯಂಡ್ ಸಮ್ಥಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ದಿಸ್ ಸ್ಟಡಿ ಆ್ಯಂಡ್ ಸಮ್ಥಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ರೈಟ್ ಈ ರೀತಿಯಾಗಿ ನಾವು ಬಳಕೆ ಮಾಡ್ತಾ ಹೋಗ್ತೇವೆ ಹಾಗಾದರೆ ನಿಮಗೆ ಪ್ರಾಕ್ಟೀಸ್ ಟೈಮ್ ಈಗ ರೈಟ್ ಈ ಒಂದು ವಾಕ್ಯವನ್ನು ಕನ್ನಡದಲ್ಲಿ ಕೊಡ್ತೇನೆ ಅದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ಕಾನ್ಶಿಯಲ್ ಕಾಣ್ ಮಾಡಿ ಅಂತ ಹೇಳ್ತಾ ಅದು ಯಾವುದು ಅಂದರೆ ನಾವು ಬಟ್ಟೆ ಗಿಟ್ಟೆ ಏನೂ ಕೊಳ್ಳುವುದಿಲ್ಲ ನಾವು ಬಟ್ಟೆ ಗಿಟ್ಟೆ ಏನೂ ಕೊಳ್ಳುವುದಿಲ್ಲ ರೈಟ್ ಹಾಗಾದರೆ ಈ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಕಾನ್ಶಿಯಲ್ ಕಾಣ್ ಮಾಡಿ ಅಂತ ಹೇಳ್ತಾರೆ ಈ ಒಂದು ವಿಡಿಯೋ ಇಷ್ಟವಾದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತಿರುತ್ತೆ ವಿಡಿಯೋ ಮುಗಿಸಾಯಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್